ನಮಸ್ಕಾರ. ಈಗಿನ ಕಾಲದಲ್ಲಿ ಡಿಪ್ರೆಷನ್ನು, ಬೇಜಾರು ಮಾಡ್ಕೊಂಬಿಡೋದು, ಎಲ್ಲದಕ್ಕೂ ನೊಂದ್ಕೊಳ್ಳೋದು, ಮತ್ತು ಸಿಟ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಇದು ಚಿಕ್ಕ ಮಕ್ಕಳಿಂದನೇ ಅಭ್ಯಾಸ ಮಾಡಿ ಮಾಡಿ ಆ ಸಂಸ್ಕಾರಗಳು ಕಮ್ಮಿ ಆಗ್ತಾ ಆಗ್ತಾ ಹೇಗಾಗತ್ತೆ ಅಂದರೆ, ತಂದೆ ತಾಯಿ ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸಿ ಮಾಡಿ ಅಭ್ಯಾಸ ಮಾಡಿಬಿಟ್ಟಿರ್ತಾರಲ್ಲ, ಅಲ್ಲಿಂದನೇ ನಮಗೆ ಈ ಗುಣಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ನಮಗೆ ಕೋಪ ಬಂದ್ಬಿಡುತ್ತೆ, ಇಲ್ಲ ಬೇಜಾರಾಗತ್ತೆ. ಇದೊಂದು ಭಾಗ. ಇನ್ನೊಂದೇನು ಅಂದರೆ, ನಮಗೆ ಅಂದ್ಕೊಂಡಂಗೆ ಆಗಿಲ್ಲ ಅಂದಾಗ ನಾವು ಆ ಬೇಜಾರಿಂದ ಶುರುವಾಗಿ ಅದು ಡಿಪ್ರೆಷನ್ಗೆ ಹೋಗುತ್ತೆ, ಒಂದು ಮಾನಸಿಕ ರೋಗ ಅಂತ ಹೇಳ್ಬೋದು. ಎಲ್ಲಿ ಮಟ್ಟಿಗೆ ಅಂದರೆ, ನಾವು ಇವು ನಮಗೆ ಜೀವನನೇ ಬೇಡ ಅನ್ನೋ ಹಂಗೆ ಆಗೋಗಿರುತ್ತೆ, ಇಲ್ಲ ನಾವು ಯಾರ ಹತ್ರನೂ ಮಾತಾಡಲ್ಲ, ಏನಿಲ್ಲ ನಮ್ಗೆ ಯಾಕೆ ಸುಮ್ಮನೆ ಅಂತ ಒಂದು ನಮ್ಮನ್ನೇ ನಾವು ಒಂದು ರೂಮಲ್ಲಿ ಕೂಡ ಹಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಮಾಡಿದ್ದಾರೆ ಎಷ್ಟೋ ಜನ. ನನಗೆ ಅವ್ರ ತಂದೆ ತಾಯಿ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು ಅಂತ. ಆದರೆ ಅದಕ್ಕಿಂತ ಹೆಚ್ಚಾಗಿ ಒಬ್ಬರಾಗಿರೋದು, ಒಬ್ಬೊಂಟಿ ಆಗಿರೋದು, ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಸೇರಬೇಕು ಬೆರಿಬೇಕು ಅಂತ ಇರಲ್ಲ, ತನಗೆ ತಾನೇ ಇದ್ದು ಯಾವಾಗಲೂ ಟಿ ವಿ ನೋಡ್ತಾ ಇರೋದು ಅಥವಾ ಮೊಬೈಲಲ್ಲಿನೋ ಗೇಮ್ ಆಡ್ತಾ ಇರೋದು, ಬಟ್ ಬೇರೆಯವ್ರು ಬೇಡ ನಮಗೆ. ಆಮೇಲೆ ಒಂಥರ ಉಲ್ಲಾಸನೇ ಇಲ್ಲ, ಯಾವಾಗ ನೋಡಿದ್ರೂ ಮುಖ ಸಿಂಡ್ರಿಸ್ಕೊಂಡಿರೋವಂಥದ್ದು, ಈ ಥರದ್ದೆಲ್ಲ ಸುಮಾರು ಕೇಳ್ತೀವಿ. ಇತ್ತೀಚೆಗೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಈಗ ಹೇಗಾಗಿದೆ ಅಂದರೆ, ಮಕ್ಕಳು ಕೋಪ ಜಾಸ್ತಿ ಮಾಡ್ಕೋತಾ ಇದ್ದಾರೆ ಅಂದ್ರೂ ನಮಗೆ ಫೋನ್ ಮಾಡಿ ಈ ಥರ ನನ್ನ ಮಗ ಕೋಪ ಮಾಡ್ಕೋತಾನೆ, ತುಂಬ ನನ್ನ ಮಗಳು ಕೋಪ ಮಾಡ್ಕೋತಾಳೆ, ಸಿಟ್ಟು ಮೂಗು ತುದಿಲೇ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ಹಾಸ್ಯವಾಗ ನಾನು ಹೇಳಿದ್ರು ಕೂಡ ತಂದೆ ತಾಯಿ ಪಾಪ ಅನುಭವಿಸೋರಿಗೆ ಗೊತ್ತು ಅವ್ರ ಸಂಕಟ. ಓದಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅನ್ನೋದು ಒಂದು ಭಾಗ. ಇದೆಲ್ಲ ಚಂದ್ರನ ಸಂಬಂಧಪಟ್ಟಿದ್ದು, ಯಾಕೆಂದರೆ ಮನಸ್ಸಿನ ಕಾರಕ ಚಂದ್ರ, ಚಂದ್ರಮ ಮನಸ್ಸೋ ಜಾತಃ ಅಂತ ವೇದದಲ್ಲಿ ಬರುತ್ತೆ. ಏನಾಗತ್ತೆ ಅಂದರೆ, ತುಂಬ ಚಂದ್ರ ವೀಕ್ ಆಗಿದ್ದರೆ ಅಥವಾ ನೀಚ ಇದ್ದಾಗ, ವೀಕ್ ಅಂದರೆ ಬೇರೆ ಪ್ಲ್ಯಾನೆಟ್ ಒಂದು ಬೇರೆ ಗ್ರಹದ ಒಂದು ಪ್ರಭಾವದಿಂದ ಕೂಡ ವೀಕ್ ಆಗ್ತಾನೆ ಚಂದ್ರ ನಮ್ಮ ಜಾತಕದಲ್ಲಿ. ಸೊ ಈಗ ಕುಜ ನಕ್ಷತ್ರದ ಮೇಲಿದ್ದಾಗ ಸಿಟ್ಟು ಜಾಸ್ತಿ ಇರುತ್ತೆ, ಕುಜನ ಜೊತೆಗಿದ್ದರೂ ಕೂಡ ಸಿಟ್ಟು, ವಿಪರೀತ ಸಿಟ್ಟಿರುತ್ತೆ, ಮೂಗು ತುದಿಲೇ ಕೋಪ, ಓ ಅಂದರೆ ಟೋ ಅಂತ ಅಂದ್ಬಿಡ್ತಾರೆ ಹಾಗೆ. ಆಮೇಲೆ ಕೆಲವು ಸತಿ ಏನಾಗುತ್ತೆ, ಚಂದ್ರ ರಾಹು ಒಟ್ಟಿಗೆ ಇದ್ದಾಗ ಉದ್ವೇಗ ಭಾವನೆ, ಉದ್ವೇಗ ಭಾವನೆ ಇದ್ದು ದ್ವಂದ್ವಗಳು ಜಾಸ್ತಿ, ಇವತ್ತು ನಾನು ಇದು ಮಾಡಬೇಕು, ನಾಳೆ ಇನ್ನೇನೋ ಮಾಡ್ತೀನಿ, ಹಾಗೆ ದಿನಕ್ಕೊಂದು ಐಡಿಯಾ ಚೇಂಜ್ ಆಗ್ತಾ ಇರುತ್ತೆ, ಒಂದು ನಿರ್ಧಾರ ತಗೊಳ್ಳೋ ಮನಸ್ಸು ಇರಲ್ಲ, ಅದರಿಂದನೂ ಅಶಾಂತಿ ಬರುತ್ತಲ್ಲ, ಅದರಿಂದನೂ ತುಂಬ ಅಶಾಂತಿ ಬರುತ್ತೆ. ಇನ್ನು ಕೆಲವರು ಇರ್ತಾರೆ, ಅವ್ರಿಗೆ ಯಾವಾಗಲೂ ಇನ್ನೊಬ್ಬರ ಮೇಲೆ ಸಂಶಯ, ಈ ಮೂರತ್ತು ಅನುಮಾನ, ಓ ನನ್ನ ಗಂಡ ಇನ್ನೊಂದು ಹೆಂಗ್ಸ್ ಜೊತೆ ಸಂಬಂಧ ಇಟ್ಕೊಂಡಿರ್ಬೋದು, ಇಲ್ಲ ಗಂಡಂದ್ರೆ ಹೇಳ್ತಾರೆ ನನ್ನ ಹೆಂಡತಿಗೆ ಯಾರ ಜೊತೆನೋ ಸಂಬಂಧ ಇದೆಯಾ ಅಂತ ನನಗೆ ಡೌಟು ಅಂತ. ಇತ್ತೀಚೆಗೆ ಆ ಟ್ರೆಂಡ್ ಹೇಗಾಗಿದೆ ಅಂದರೆ, ಒಂದು ಹುಡುಗ ಹುಡುಗಿ ಮದುವೆಗೆ ಮುಂಚೆನೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿದ್ದಾಗಲೇ ಡೌಟ್ ಬಂದು ನನಗೆ ಕೇಳ್ತಾರೆ, ಏನು ನಾನು ಇವನ್ನ ಮದುವೆ ಆಗ್ಬೋದಾ, ಈ ಥರ ಮುಂದೆ ಅವರಿಬ್ಬರು ಒಟ್ಟಿಗೆ ಇರೋಕ್ಕೆ ಅನುಕೂಲವಾಗಿರತ್ತಾ ಅಥವಾ ಅವಳು ಬೇರೆ ಯಾರ ಜೊತೆನೋ ಹೋಗ್ತಾಳ, ಆ ಥರ ಪ್ರಶ್ನೆಗಳು ಕೇಳ್ತಾರೆ. ಒಂದು ರೀತಿಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ, ಯಾಕೆಂದರೆ ಅವ್ರು ಫ್ರ್ಯಾಂಕಾಗಿ ಅವ್ರ ಫ್ಯೂಚರ್ ಹೆಂಗಿರುತ್ತೆ ಅಂತ ಕೇಳ್ಕೊತಾ ಇದ್ದಾರೆ, ಅದು ಅವ್ರಿಗೆ ಒಪ್ಪಿಗೆ ಇದ್ದರೆ ಮುಂದುವರಿಸ್ತಾರೆ, ಇಲ್ಲಾಂದರೆ ಇಲ್ಲ. ಆದರೆ ಏನಂದರೆ, ಈ ಥರ ಮೆಂಟಲ್ ಹೆಲ್ತ್, ಮಾನಸಿಕ ಸ್ಥಿತಿ, ಆರ್ ಮಾನಸಿಕ ಆರೋಗ್ಯದ ಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗಿದೆ ಕೆಳಗೆ ಅಂದರೆ, ನಾವು ಅಂದರೆ ಆ ಥರ ಥಿಂಕ್ ಮಾಡೋ ಥರ, ಅಷ್ಟು ಕೀಳುಮಟ್ಟಕ್ಕೆ ಯೋಚನೆ ಮಾಡೋವಂಥ ಒಂದು ಸಿಚುವೇಷನ್ಗೆ ನಾವು ಬಂದ್ಬಿಟ್ಟಿದ್ದೀವಿ. ಇದು ನಾನು ತಪ್ಪಂತ ಹೇಳಲ್ಲ, ಈಗ ಎಕ್ಸ್ಟರ್ನಲ್ಲಿ ಈಗ ಲೋಕ ಕಾಲನೇ ಹಾಗಿದೆ, ಆದ್ದರಿಂದ ಜನರಿಗೆ ಹಾಗೆ ಸ್ವಾಭಾವಿಕವಾಗಿ ಯೋಚನೆ ಮಾಡೋವಂಥ ಒಂದು ಶೈಲಿ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಆದರೂ ಕೂಡ ನಾನೇನು ಹೇಳ್ತೀನಿ ಅಂದರೆ, ಒಂದು ಸಂಬಂಧ ಚೆನ್ನಾಗಿ ನಡೀಬೇಕು ಅಂದಾಗ ಈ ಸಂಶಯಗಳು ಅನ್ನೋದು ಕಮ್ಮಿ ಇರಬೇಕು. ಕಮ್ಮಿ ಅಂದರೆ ಇರಲೇಬಾರ್ದು, ಆದರೂ ನಾನು ಇರಲೇಬಾರ್ದು ಅಂತ ಈಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ ಕಮ್ಮಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಸಂಶಯಗಳನ್ನ ನಾವು ಅಷ್ಟು ಪ್ರೋತ್ಸಾಹ ಕೊಡದೆ ನಾವು ಅಲ್ಲೇ ಕರ್ಬ್ ಮಾಡಬೇಕು ಅಂದರೆ, ಅಲ್ಲೇ ಅದನ್ನು ನಾವು ಹಿಡಿಬೇಕು, ಅದಲ್ಲೇ ನಾವು ಸ್ಟಾಪ್ ಮಾಡಬೇಕು, ಅದನ್ನು ಮತ್ತೆ ಮುಂದೆ ಹೋಗೋಕ್ಕೆ ಬಿಡಬಾರ್ದು ನಾವು ಸಂಶಯಗಳನ್ನ ನಮ್ಮ ಮನಸ್ಸಲ್ಲಿ. ಯಾಕೆಂದರೆ ಅದು ನಮಗೆ ಶಾಂತಿ ಕೆಡುತ್ತೆ ಅದರಲ್ಲಿ, ನಾವು ನೆಮ್ಮದಿಯಾಗಿ ಒಬ್ಬರ ಜೊತೆ 10 ನಿಮಿಷನೂ ಕಾಲ ಕಳೆಯೋಕ್ಕಾಗಲ್ಲ, ಯಾಕೆಂದರೆ 3 ಹೊತ್ತು ಸಂಶಯ, 3 ಹೊತ್ತು ಅನುಮಾನ, ಆ ಥರ ಇದ್ದರೆ ನಮಗೆ ಮುಂದೆ ಹೋಗೋಕ್ಕಾಗಲ್ಲ. ಇದೇ ಅನುಮಾನ ನೋಡಿ ಬಿಸ್ನೆಸ್ ಮಾಡೋರು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, 3 ಹೊತ್ತು ಪಾರ್ಟ್ನರ್ ಮೇಲೆ ನಂಬಿಕೆ ಇಲ್ಲ, ಯಾವಾಗಲೂ ಅನುಮಾನ, ಇವನು ಮೋಸ ಮಾಡ್ತಾಯಿದ್ದಾನ, ಮೋಸ ಮಾಡ್ತಾಯಿದ್ದಾನ, ಬೆನ್ನಿಂದ ಏನೋ ಮಾಡ್ತಾಯಿದ್ದಾನ ಅಂತ. ಆವಾಗ ಏನಾಗುತ್ತೆ, ನಾವು ಅಂದರೆ ಒಳ್ಳೆ ಹೆಲ್ದಿಯಾಗಿ ಒಂದು ಒಳ್ಳೆ ಬಿಸ್ನೆಸ್ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೂ ಆಗಲ್ಲ. ಆವಾಗೇನಾಗುತ್ತೆ, 3 ಹೊತ್ತು ಸಂಶಯ ಇದ್ದಾಗ ನಾವು ಅವ್ರ ಜೊತೆ ಸರಿಯಾಗಿ ಮಾಡೋಕ್ಕಾಗಲ್ಲ, ನಮ್ಮ ಉದ್ದೇಶ ಸೇರಿರೋ ಉದ್ದೇಶ ಏನು ವ್ಯಾಪಾರ ಮಾಡೋಕ್ಕೆ, ಅದು ಕೂಡ ಮುಂದುವರ್ಸೋಕ್ಕಾಗಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ,
ಮನಸ್ವೀಕಿರುತ್ತೆ. ಮನಸ್ವೀಕಿರೋದ್ರಿಂದ ಅವರು ಸೂಯಿಸೈಡಲ್ ಟೆಂಡೆನ್ಸೀಸ್ ಎಲ್ಲ ಇಟ್ಕೊಂಬಿಡ್ತಾರೆ. ಇಲ್ಲ ನನಗೆ ಜೀವನನೇ ಬೇಡ ಅನ್ನೋ ಥರ ಅಲ್ಲ, ಅದು ತುಂಬ ಡೇಂಜರಸ್ ಅಲ್ವಾ. ಅದಕ್ಕೆ ನಾವು ಮುಂಚೆನೇ ನಾವು ಈ ಥರ ಏನಿದೆ ಜಾತಕದಲ್ಲಿ ಒಂದು ಸ್ವಲ್ಪ ಪರ್ಸ್ನಾಲಿಟಿ ಟ್ರೇಟ್ಸ್ ಈ ಥರ ಎಲ್ಲ ತೋರಿಸ್ತಾ ಇದ್ದಾರೆ ಸ್ವಭಾವಗಳಲ್ಲಿ ಗುಣಗಳಲ್ಲಿ ಅಂದಾಗ ತೋರಿಸ್ಬೇಕು. ಜಾತಕ ತೋರಿಸಿ ಏನಾಗಿದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಚಂದ್ರನಿಂದನೋ ಅಥವಾ ಪಂಚಮಾಧಿಪತಿ ನೀಚ ಆಗಿದ್ದಾನೋ ಅಥವಾ ಪಂಚಮಾಧಿಪತಿ ಜೊತೆ ಬೇರೆ ಗ್ರಹಗಳ ಪ್ರಭಾವ ಇದೆಯಾ, ಯಾಕೆ ಅಂತ. ಯಾಕೆಂದರೆ ಪಂಚಮ ಸ್ಥಾನವೂ ನಮ್ಮ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ, ಮಾನಸಿಕ ಸ್ಥಿತಿಯ ಒಂದು ಸ್ಥಾನ. ಸೊ ಅದರಲ್ಲೂ ಅಷ್ಟೇ ವೀಕ್ ಆಗಿದ್ದಾಗ ಆ ಪಂಚಮಾಧಿಪತಿಗೆ ಬಲ ಇಲ್ಲ ಅಂದಾಗ ಜಾತಕದಲ್ಲಿ ಅವರ ಮಾನಸಿಕ ಸ್ಥಿತಿ ಕೂಡ ಈ ಥರ ಎಲ್ಲ ಏರುಪೇರುಗಳಾಗ್ತಾ ಇರುತ್ತೆ. ನಾವು ಅದನ್ನು ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸಿ ಏನಕ್ಕೆ ಈ ಥರ ಆಗಿದೆ, ಅದಕ್ಕೆ ಏನು ಪರಿಹಾರ ಅಂತ ತಿಳ್ಕೋಬೇಕು. ಇಲ್ಲಾಂದರೆ ತುಂಬ ತೊಂದರೆ ಮುಂದೆ. ಹಾಗೆ ಅದನ್ನು ಬಿಟ್ಬಿಟ್ರೆ ಮಾನಸಿಕ ರೋಗ ಕೊನೆಗೆ ಸೈಕ್ಯಾಟ್ರಿಕ್ ಡ್ರಗ್ಸ್ ಎಲ್ಲ ತೊಗೊಂಡ್ಮೇಲೆ ಏನು ಉಪಯೋಗ ಆಗಲ್ಲ, ಅದು ಡಲ್ ಮಾಡುತ್ತೆ ಅಷ್ಟೇ ನಮ್ಮನ್ನ, ಇನ್ನೂ ಹೆಚ್ಚಾಗಿ ಡಲ್ ಮಾಡುತ್ತೆ ಹೊರತು ನಮ್ಮನ್ನು ನಮ್ಮ ಮಾನಸಿಕ ಬಲದಲ್ಲಿ ನಾವು ಇರಬೇಕು, ನಮ್ಮ ಸ್ವಬಲ ಅನ್ನೋದು ಏನೂ ಇರೋದೇ ಇಲ್ಲ. ಸುಮ್ಮನೆ ನಾವು ಡಿಪೆಂಡೆಂಟ್ ಆಗಿಬಿಡ್ತೀವಿ ಬೇರೆ ಒಂದು ಡ್ರಗ್ ಮೇಲೆ. ಆ ಒಂದು ಡ್ರಗ್ ಒಂದ್ಸತಿ ಮಿಸ್ ಆದರೆ ಅಭ್ಯಾಸ ಆಗಿಬಿಟ್ಟು ವಿಡ್ರಾವಲ್ ಸಿಂಪ್ಟಮ್ಸ್ ಬರುತ್ತೆ. ಅದು ನೆವರ್ ಎಂಡಿಂಗ್ ಪ್ರಾಸೆಸ್. ಆದ್ದರಿಂದ ನಾನು ಹೇಳೋದೇನು ಅಂದರೆ, ಮುಖ್ಯವಾಗಿ ನಾವು ನಮ್ಮ ಬಲ ನಮ್ಮ ಮಾನಸಿಕ ಸ್ಥಿತಿನ ಸರಿಯಾಗಿ ಸ್ಥಿಮಿತದಲ್ಲಿಟ್ಕೋಬೇಕು. ಸ್ಥಿಮಿತದಲ್ಲಿಟ್ಕೊಂಡಾಗ ನಮಗೆ ಯಾವ ರೀತಿ ಮಾನಸಿಕ ತೊಂದರೆಗಳು ಬರೋದಿಲ್ಲ. ನಮಗೆ ಅಂದರೆ ಇಲ್ಲಿ ಯಾರ್ಯಾರು ಸಫರ್ ಮಾಡ್ತಾ ಇದ್ದಾರೋ ಅವ್ರಿಗೆ ಅಂತ ಹೇಳ್ಬೋದು. ನಾ ಹೇಳ್ದಂಗೆ ಚಂದ್ರ ರಾಹು ಇದ್ದಾಗ ಉದ್ವೇಗ ಭಾವನೆ ಅನುಮಾನಗಳು ಬರುತ್ತೆ. ಚಂದ್ರ ಕುಜನ್ ಇನ್ಫ್ಲುಯೆನ್ಸ್ ಇದ್ದಾಗ ನಾ ಹೇಳ್ದಂಗೆ ಸಿಟ್ಟು, ವಿಪರೀತ ಸಿಟ್ಟು, ಸಿಟ್ಟಿಂದ ಸುಮಾರು ರಾಂಗ್ ಡಿಸಿಷನ್ಸ್ ತೊಗೊಳ್ಳೋದು, ನಿರ್ಧಾರಗಳೆಲ್ಲ ತಗೊಂಡು ಕೆಡಿಸ್ಕೊಂಬಿಡ್ತೀವಿ ನಾವೇ. ಮತ್ತು ಇನ್ನೊಂದು ಏನಂದರೆ ಪ್ರಾಣಹಾನಿ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ಚಂದ್ರ ಹೇಗಿದ್ದಾನೆ, ಪಂಚಮಾಧಿಪತಿ ಹೇಗಿದ್ದಾರೆ ಅಂತ ನೋಡಬೇಕು ಜಾತಕದಲ್ಲಿ, ಅದನ್ನು ತೋರಿಸ್ಕೊಳ್ಳಿ. ಮತ್ತು ಇನ್ನೂ ಕೆಲವ್ರು ಏನಾಗುತ್ತೆ ಅಂದರೆ, ಅವ್ರಿಗೆ ಎಲ್ಲ ಥರ ಕಲೆಗಳಿರುತ್ತೆ, ಓದೋದ್ರಲ್ಲಂತೂ ಬ್ರಿಲಿಯಂಟ್ ಆಗಿರ್ತಾರೆ, ಏನು ಬುದ್ಧಿವಂತರು, ಎಷ್ಟು ಚೆನ್ನಾಗಿ ಓದಿರ್ತಾರೆ, ಸಂಖ್ಯೆಗಳು ನೋಡಿದ್ರೂ ಅವರು ಎಕ್ಸಾಮಲ್ಲೆಲ್ಲ ಚೆನ್ನಾಗೆ ಉತ್ತೀರ್ಣವಾಗಿ ತೊಗೊಂಡಿರ್ತಾರೆ. ಆದರೂ ಕೂಡ ಉದ್ಯೋಗಕ್ಕೆ ಹೋಗಲ್ಲ, ಏನೋ ಮಾನಸಿಕ ಆಲಸ್ಯ. ಯಾಕೆ? ಅದರ ಜೊತೆಗೆ ಚಂದ್ರನ ಜೊತೆಗೆ ಶನಿ ಇದ್ದಾನಾ, ಅಥವಾ ಯಾ ಪಂಚಮಾಧಿಪತಿ ಜೊತೆ ಶನಿ ಇದ್ದಾನಾ, ಅಥವಾ ವೃತ್ತಿಕಾರಕನಿಂದ ತೊಂದರೆನಾ. ಈ ಚಂದ್ರ ಅನ್ನೋ ತೊಂದರೆನೇ ಇಲ್ಲ, ವೃತ್ತಿಕಾರಕ ಯಾರು, ಅವನ ರಾಜ್ಯಾಧಿಪತಿಯ ತೊಂದರೆ ಇದೆಯಾ, ಅದೆಲ್ಲ ನಾವು ಚೆಕ್ ಮಾಡಿಸ್ಬೇಕು. ಹಾಗೇನೆ ಬಿಡ್ತಾ ಹೋದರೆ ಏನಾಗುತ್ತೆ, ಅಯ್ಯೋ ಏನೋ ಹಿಂಗೆ ಇದ್ದಾನೆ, ಒಂದು ವರ್ಷ ಎರಡು ವರ್ಷ ಆದಮೇಲೆ ಸೇರ್ಕೋತಾನೋ ಕೆಲಸಕ್ಕೆ ಅಂತ ವೇಟ್ ಮಾಡ್ತಾರೆ ತಂದೆ ತಾಯಿ. ಪಾಪ ಅಲ್ಲಿ ತನಕ ಊಟ ಹಾಕೋದು, ನೋಡ್ಕೊಳ್ಳೋದು, ಎಲ್ಲನೂ ಮಾಡ್ತಾರೆ, ಖರ್ಚು ಎಲ್ಲನೂ. ಆದರೆ ಏನಾಗುತ್ತೆ, ಅದನ್ನೇ ಬಿಡ್ತಾ ಹೋದರೆ ಅದು ತೊಂದರೆ ಇರೋದು ವೃತ್ತಿಕಾರಕ್ಕಂದು ಇರ್ಬೋದು, ಕೊನೆಗೆ ಅದು ನಮ್ಮ ಮನಸ್ಸಿನ ಸ್ಥಿತಿ ಮೇಲೂ ಪರಿಣಾಮ ಬೀರುತ್ತಲ್ಲ. ಸುಮ್ಮನೆ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಯಾವಾಗಲೂ ಇಂಗ್ಲೀಷಲ್ಲಿ. ಅವಾಗ ಏನಾಗುತ್ತೆ, ಅವ್ರು ಸುಮ್ಮನೆ ಕೂತು 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 ಅವ್ರ ಮಾನಸಿಕ ಇದಕ್ಕೂ ಪರಿಣಾಮ ಬೀರುತ್ತೆ. ಅವಾಗ ನಾವು ನೋಡಬೇಕಾಗತ್ತೆ ಯಾಕೆ ಹಿಂಗಾಯಿತು. ಪಂಚಮಾಧಿಪತಿ ವೀಕ್ ಇದ್ದಾಗ ಇದೆಲ್ಲ ಅವನು ಅಟ್ರ್ಯಾಕ್ಟ್ ಮಾಡ್ತಾನೆ, ಆ ಥರ ಸಿಚುವೇಷನ್ಸ್ ಅವನಿಗೆ ಹಾಗೆ ಬರುತ್ತೆ, ಆ ಥರ ಒಂದು ವ್ಯವಸ್ಥೆನೂ ಅದೇ ಥರ ಆಗುತ್ತೆ, ಅವರು ಜನನೂ ಹಾಗೆ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಅದೇ ಥರ ಆಗ್ಬಿಡ್ತಾರೆ. ಆದ್ದರಿಂದ ನಾವೇನು ಯಾವಾಗಲೂ ಅಡ್ವೈಸ್ ಮಾಡ್ತೀವಿ ಅಂದರೆ, ಒಂದ್ಸತಿ ನಿಮ್ಮ ಜಾತಕ ತೋರಿಸಿ ಏನಕ್ಕೆ ಇವರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಬಿಗಿನಿಂಗಲ್ಲೇ ಮಾಡ್ಕೊಳ್ಳಿ, ತುಂಬ ವಿಪರೀತಕ್ಕೆ ಹೋಗೋಕ್ಕೆ ಬಿಡಬೇಡಿ. ಸೊ ಬಿಗಿನಿಂಗಲ್ಲೇ ನೋಡಿ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ, ಏನು ಸಮಾಧಾನ ಸಿಗತ್ತೆ ಇವ್ರಿಗೆ, ಯಾವ ಥರ ಮಾಡಬೇಕು ಅಂತ. ಆದರೂ ನೀವು ಕನ್ಸಲ್ಟೇಷನ್ ಇವಾಗಲೇ ಹೋಗಬಾರ್ದು, ನಿಮಗೆ ಒಂದು ಪರಿಹಾರ ಪ್ರಯತ್ನ ಮಾಡ್ತೀರಾ ಅಂತಂದರೆ, ಮೊದಲಿಗೆ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ, ತಿಂಗಳೂರು ಅಂತ ಊರಿದೆ ತಮಿಳ್ನಾಡಲ್ಲಿ, ಕುಂಭಕೋಣಂ ಹತ್ತಿರ, ಅಲ್ಲಿ ಹೋಗಿ ತಿಂಗಳೂರು ಚಂದ್ರನ ದೇವಸ್ಥಾನ ಇದೆ, ಅದು ಚಂದ್ರನದೇ ಪ್ರತ್ಯೇಕವಾದ ಗ್ರಹದ ದೇವಸ್ಥಾನ. ಅಲ್ಲಿ ಹೋಗಿ ಚಂದ್ರನಿಗೆ ಒಂದು ಹಾಲಭಿಷೇಕನೋ ಅಥವಾ ದರ್ಶನನೋ ಮಾಡ್ಕೊಂಬನ್ನಿ. ಯಾರಿಗೆ ಡಿಪ್ರೆಷನ್ ಇದೆಯೋ ಅವ್ರು ಹೋದರೆ ತುಂಬ ಉತ್ತಮ, ಯಾರಿಗೆ ಸ್ಟ್ರೆಸ್ ಇದೆಯೋ ಅವ್ರು ಹೋದರೆ ತುಂಬ ಉತ್ತಮ. ಅಲ್ಲಿ ಹೋಗಿ ಒಂದ್ಸತಿ ಹೋಗಿ ಬಂದರೆ ತುಂಬ ಮನಃಶಾಂತಿಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅಭಿಷೇಕ ಹಾಲಭಿಷೇಕ ಮಾಡಿಸಿದ್ರೂ ಇನ್ನೂ ಉತ್ತಮ. ಎರಡನೇದು ಏನು ಮಾಡ್ಬೋದು ನೀವು ಅಂದರೆ, ಸೋಮವಾರ ಸೋಮವಾರ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ರುದ್ರಾಭಿಷೇಕ ಆದರೆ ಮಾಡಿಸಿ, ಇಲ್ಲಾಂದರೆ ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ಪಂಚಾಕ್ಷರಿ ಮಂತ್ರನ ನೀವು ಅಲ್ಲಿ ಜಪ ಮಾಡೋಂಗಿದ್ರೆ ಜಪ ಮಾಡ್ಕೊಂಬನ್ನಿ. ಶಿವಶಕ್ತಿ ದೇವಸ್ಥಾನ ಆದರೆ ಇನ್ನೂ ಒಳ್ಳೆಯದು, ಯಾಕೆಂದರೆ ದೇವಿನೂ ಅಲ್ಲಿರ್ತಾಳೆ, ದೇವಿ ನಿಮಗೆ ಕ್ರಿಯಾಶಕ್ತಿ ಕೊಡ್ತಾಳೆ. ಯಾಕೆಂದರೆ ಮಾನಸಿಕ ಸ್ಥಿತಿಗೆ ಇಚ್ಛಾಜ್ಞಾನ ಕ್ರಿಯಾಶಕ್ತಿ ತುಂಬ ಮುಖ್ಯ. ಮೂರು ಚೆನ್ನಾಗಿ ಸರಿಸಮವಾಗಿ ಇದ್ದಾಗ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ, ಯಾವ ಥರ ರೋಗಗಳು ಇರಲ್ಲ. ಯಾಕೆಂದರೆ ಪ್ರಥಮವಾಗಿ ಇಂಗ್ಲೀಷಲ್ಲಿ ಹೇಳ್ತೀವಿ ಡಿಸೀಸ್ ಅಂತ, ಡಿಸೀಸ್ ಅಂದರೆ ಮೈಂಡ್ ನಾಟ್ ಎಟ್ ಈಸ್ ಇಸ್ ಡಿಸೀಸ್ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಮಾನಸಿಕ ಸ್ಥಿತಿಯಿಂದ ಎಲ್ಲ ರೋಗಗಳು ಶುರುವಾಗಿ ಹಾಗೆ ಅದು ಎಲ್ಲದಕ್ಕೂ ಹೋಗಿ ಸೇರ್ಕೊಂಬಿಡುತ್ತೆ. ಆದ್ದರಿಂದ ನೀವು ಮಾನಸಿಕ ಸ್ಥಿತಿನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು
ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯ. ಅದಕ್ಕೆ ನೀವು ಈ ರುದ್ರಾಭಿಷೇಕ ಮಾಡಿಸೋದು ಮತ್ತು ಇಚ್ಛಾಜ್ಞಾನ ಕ್ರಿಯಾಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕೆ ದೇವಿ ಆರಾಧನೆ ಮಾಡಿದ್ರೆ, ಶಕ್ತಿ ಆರಾಧನೆ ಮಾಡಿದ್ರೆ ನಿಮ್ಮ ಮಾನಸಿಕ ಶಕ್ತಿನೂ ಚೆನ್ನಾಗಿ ಬರುತ್ತೆ, ವಿಲ್ ಪವರ್ ಬರುತ್ತೆ, ದೃಢತೆ ಬರುತ್ತೆ, ಈ ಸಂಶಯಗಳು ದ್ವಂದ್ವಗಳು ಹೋಗುತ್ತೆ. ಆಮೇಲೆ ನೀವು ಒಂದು ಒಳ್ಳೆ ನಿರ್ಧಾರ ತೊಗೊಂಡು ಕರೆಕ್ಟ್ ಡಿಸಿಷನ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್. ಯಾರಿಗಾದರೂ ಒಂದು ಸಕ್ಸಸ್ಫುಲ್ ಆಗಬೇಕು ಲೈಫಲ್ಲಿ ಅಂದರೆ ನಿರ್ಧಾರ ಸರಿಯಾಗಿ ತೊಗೋಬೇಕು. ಸುಮ್ಮನೆ ಏನೋ ಒಂದು ತೊಗೊಂಬಿಡೋದ ಅಂತಲ್ಲ, ಅಥವಾ ತೊಗೊಳ್ದೇನೇ ಇರೋದು ಅದು ಕಷ್ಟ, ಹಂಗೂ ಮಾಡಬಾರ್ದು. ಮತ್ತು ಯಾರಿಗಾದ್ರೂ ತುಂಬ ಸ್ಟ್ರೆಸ್ ಇದ್ದರೆ, ಏನೋ ಒಂದು ಒತ್ತಡಗಳು, ಕೆಲಸದ ಒತ್ತಡ ಇರ್ಬೋದು, ಅಥವಾ ದುಡ್ಡಿನ ಒತ್ತಡ ಇರ್ಬೋದು, ಅಥವಾ ಏನೋ ಓದಬೇಕಲ್ಲ ಅಂತ ಪ್ರೆಷರು, ಫ್ಯಾಮಿಲಿಯಿಂದ ಪ್ರೆಷರು, ಕಾಲೇಜಲ್ಲಿ ಪ್ರೆಷರು, ಸ್ಕೂಲಲ್ಲಿ ಪ್ರೆಷರು, ಈ ಥರ ಏನಿದ್ರೂ ಕೂಡ ನೀವು ಚಂದ್ರನ ಆರಾಧನೆ ಮಾಡ್ತಾ ಬಂದರೆ, ಈ ಜಪಗಳ ಮೂಲಕ ಅಥವಾ ನವಗ್ರಹ ಜಪಗಳಲ್ಲೇ ಚಂದ್ರನಿಗೆ ಜಪನೂ ಮಾಡಿದ್ರೆ ಒಳ್ಳೆಯದು. ಇದು ಅದಾದರೂ ಮಾಡ್ಬೋದು, ಅಭಿಷೇಕಗಳು ಮಾಡಿಸಿ, ಶಿವನದ ಶಕ್ತಿ ದೇವಸ್ಥಾನಕ್ಕೆ ಹೋಗಿ, ತಿಂಗಳೂರಿಗೆ ಹೋಗಿ. ಅವಾಗ ಏನಾಗುತ್ತೆ, ನೀವು ಉದ್ಯೋಗದಲ್ಲೂ ಉದ್ವೇಗದ ಭಾವನೆಯಿಂದ ನೀವು ವರ್ತನೆ ಮಾಡಲ್ಲ. ನೀವು ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನನಗೆ ಟೆನ್ಷನ್ ತಡಿಯೋಕ್ಕಾಗ್ತಾಯಿಲ್ಲ ಈ ಕೆಲಸದಲ್ಲಿ, ಬಿಟ್ಬಿಡ್ತೀನಿ ಅಂತಾರೆ. ಅಂಥವ್ರ ಗ್ರಹಗತಿಗಳು ಸರಿಗಿಲ್ಲ ಅಂದರೆ ಅವ್ರು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರಿಕೊಂಡ್ರು ಅವ್ರಿಗೆ ಅದೇ ಟೆನ್ಷನ್ ಅಲ್ಲೂ ಇರುತ್ತೆ. ಅವ್ರು ಅನ್ಕೋತಾರೆ ಆ ಜಾಗದಲ್ಲಿ ತೊಂದರೆ ಇದೆ, ಅವ್ರು ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ತೊಂದರೆ ಇದೆ ಅಂತ. ಆ್ಯಕ್ಚುಲಿ ಜಾಗದಲ್ಲಲ್ಲ, ಅವ್ರ ಜಾತಕದಲ್ಲಿ ಆ ಥರ ಇರೋದ್ರಿಂದ ಅಂಥವ್ರನ್ನೇ ಸೇರಿಸತ್ತೆ. ನೀವು ಎಲ್ಲಿ ಹೋದ್ರೂ ಹಾಗೆ ಆಗುತ್ತೆ. ಅವಾಗ ಏನು ಮಾಡಬೇಕು, ಏನು ಪರಿಹಾರ ಅಂತಂದಾಗ, ನೀವು ಈ ನಾ ಹೇಳಿದ್ದು ಇವಾಗಷ್ಟೇ ಹೇಳುತ್ತೆ ಎಲ್ಲ ಪರಿಹಾರಗಳು ಮಾಡ್ಕೊಳ್ಳಿ, ಯಾವ್ದು ಅನುಕೂಲನೋ ಅದು ಮಾಡಿ. ಅದು ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ, ಆವಾಗ ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ನೀವು ಬೇರೆ ಉದ್ಯೋಗ ಬೇರೆ ಕಾರಣಕ್ಕೆ ಅಂದರೆ ಪ್ರಾರ್ಥನೆ ಮಾಡಿ ಬರೋದು ಬೇರೆ, ಆದರೆ ನೀವು ಪ್ರಾಬ್ಲಮ್ನೇ ಸಾಲ್ವ್ ಮಾಡದೆ ಅವಾಯ್ಡ್ ಮಾಡಿ ಇನ್ನೊಂದು ಕಡೆ ಹೋದಾಗ ಏನಾಗುತ್ತೆ, ನಿಮಗೆ ಅದ್ಮೇಲೆ ಮೇಲೆ ಅದೇ ಥರ ಸಿಚುವೇಷನ್ಸ್ ಬರುತ್ತೆ. ಆವಾಗ ನಿಮಗೆ ಒಂಥರ ಇನ್ನೂ ಜಿಗುಪ್ಸೆ ಬಂದ್ಬಿಡುತ್ತೆ, ಏನು ಮಾಡೋದಪ್ಪ ಇದು ಈ ಥರ ಆಗೋಯ್ತಲ್ಲ ಅನ್ನೋದರ ಕೊನೆಗೆ ಹಂಗೆ ಆ ಲೆವೆಲ್ಗೆ ಹೋಗ್ಬಿಡ್ತೀರ. ನನ್ನ ಹಣೆ ಬರನೇ ಇಷ್ಟು, ನಾ ಎಲ್ಲಿ ಹೋದರೂ ಹಿಂಗೆ, ನನಗೆ ಮೊದಲಿಂದ ನೆಮ್ಮದಿ ಇಲ್ಲ. ತುಂಬ ಜನ ಹೇಳದ್ ಕೇಳೀನಿ, ಮುಂಚೆಯಿಂದಾನು ನನಗೆ ಸ್ಟ್ರಗಲ್ಲು, ಯಾವಾಗಲೂ ಕಷ್ಟಪಟ್ಟಿದ್ದೀನಿ ಮೇಡಮ್, ನಾನು ಒಂಥರ ಒಂದಿನೂ ಸುಖವಾಗಿ ಬಾಳಿದ್ದೇ ಇಲ್ಲ, ಒಂದು ಕೆಲಸ ಮಾಡಬೇಕು ಅಂದರೆ ಶತಾಯ ಗತಾಯ ಪ್ರಯತ್ನ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅವೆಲ್ಲ ಅಂತಂದಾಗ, ಇದರಿಂದನೇ ಹೇಳೋದು, ಬೇರೆ ಏನೂ ಕಾರಣ ಅಲ್ಲ. ಈ ಥರ ಗ್ರಹಗತಿಗಳು ಹಂಗೆ ಆಡ್ಸತ್ತೆ ಅವ್ರನ್ನ. ಈಗ ಅದನ್ನು ಸರಿ ಮಾಡ್ಕೊಂಬಿಟ್ರೆ ನೀವು ಎಲ್ಲಿದ್ದರೂ ಚೆನ್ನಾಗಿರ್ತೀರ, ಯಾವ ಜಾಬಲ್ಲಿದ್ದರೂ ಚೆನ್ನಾಗಿರ್ತೀರ. ಆ್ಯಂಡ್ ಈ ಗ್ರಹಗತಿಗಳ ಪೂಜೆಯಿಂದ ಏನಾಗುತ್ತೆ ಗೊತ್ತಾ, ಇನ್ನೂ ಒಳ್ಳೆಯ ಉದ್ಯೋಗದ ಆಪರ್ಚುನಿಟಿ ನಿಮಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಅವಾಗ ನೀವು ಅಂಥ ಜಾಗಕ್ಕೆ ಹೋಗಿ ನೀವು ಕೆಲಸ ಮಾಡಿ ಇನ್ನೂ ಹೆಚ್ಚು ಉನ್ನತಿ, ಹೆಸರು, ಕೀರ್ತಿ ಎಲ್ಲ ಪಡಿಬೋದು. ಹಾಗೆ ಕೆಲಸದಲ್ಲೂ ಆಯಿತು, ಈಗ ಓದೋದ್ರಲ್ಲೂ ಅಷ್ಟೇ, ವಿದ್ಯಾಭ್ಯಾಸದಲ್ಲೂ ಅಷ್ಟೇ. ನೀವು ಎಲ್ಲ ಗ್ರಹಗತಿಗಳಿಗೆ ತುಷ್ಟಿಪುಷ್ಟಿ ಕೊಟ್ಟರಿ ಅಂದರೆ ಆವಾಗ ನೀವು ನಿಮಗೆ ನೀವು ಓದೋದ್ರಲ್ಲಿ ಆಸಕ್ತಿ ಇವತ್ತಿಲ್ಲ ಅಂದ್ಕೊಳ್ಳಿ, ಆಮೇಲೆ ಆಸಕ್ತಿನೂ ಬರೋಕ್ಕೆ ಶುರು ಆಗುತ್ತೆ. ಅದರಲ್ಲೂ ಒಳ್ಳೆ ಅಂಕಗಳನ್ನ ನೀವು ಪಡಿತೀರಾ, ಆಮೇಲೆ ಒಳ್ಳೆ ಕೆಲಸ ಸಿಗತ್ತೆ, ಜನ ರೆಕಗ್ನೈಸ್ ಮಾಡ್ತಾರೆ, ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅದೆಲ್ಲ ನೀವು ಅನುಭವಿಸ್ಬೋದಲ್ವಾ. ಸುಮ್ಮನೆ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅಂತ ಯಾವಾಗಲೂ ನಾವು ಕ್ರಿಬ್ಬಿಂಗ್ ಅಂತ ಹೇಳ್ತೀವಿ, ಏನಾದರೂ ಒಂದು ಹೇಳ್ತಾ ಇರೋದು, ಮೂರು ಹೊತ್ತು ಕಣಿ ಹೊಡೆಯೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಕಣಿ ಹೊಡಿತಾ ಇದ್ರೆ ಏನು ಪ್ರಯೋಜನ ಹೇಳಿ, ಅದರಿಂದ ನಿಮಗೇನು ಅದು ಚೇಂಜೇ ಆಗಲ್ಲ. ಅದ್ರ ಮೊದಲು ನೀವು ದೇವರ ನಾಮನ ಚಾಂಟ್ ಮಾಡಿದ್ರೆ, ಅಟ್ಲೀಸ್ಟ್ ಸ್ವಲ್ಪ ಸಂಖ್ಯೆ ಜಪಗಳು ಮಾಡೋದು, ಸ್ಮರಣೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಬೇರೆ ಥರ ಒಂದು ತಿರುವು ಅಂತ ಹೇಳ್ಬೋದು, ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ ಖಂಡಿತ ಸಿಗುತ್ತೆ. ನಾನಂತೂ ಹೇಳ್ತೀನಿ ಯಾವಾಗಲೂ, ಯಾರಿಗೆ ಎಷ್ಟೇ ಕಷ್ಟ ಇದ್ದರೂ ಇರೋ ವೃತ್ತಿಯಲ್ಲಿ ಇನ್ನೊಂದು ಕೆಲಸ ಸಿಗೋ ತನಕ ಬಿಡಬೇಡಿ ಅಂತ. ಯಾಕೆಂದರೆ ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ ಅಂತ ದುರ್ಗಾ ಸಪ್ತಶತಿಯಲ್ಲಿ ಬರೋ ಹಾಗೆ ದೇವಿ ಲಕ್ಷ್ಮಿಯಾಗಿ ವೃತ್ತಿ ರೂಪದಲ್ಲಿ ಇರ್ತಾಳೆ, ನಾವು ಮಾಡೋ ಕೆಲಸ ರೂಪದಲ್ಲಿ. ನಾವು ಅದು ಬೇಡ ಅಂತ ತಿರಸ್ಕಾರ ಮಾಡಿದ್ರೆ ಆಮೇಲೆ ತುಂಬ ಜನ ಕಷ್ಟಪಡೋದು ನೋಡಿದ್ದೀನಿ ನಾನು, ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಜನ ಕಷ್ಟಪಟ್ಟಿದ್ದಾರೆ, ಒಂದು ಕೆಲಸ ಬಿಟ್ಬಿಡ್ತಾರೆ, ಇನ್ನೊಂದು ಕೆಲಸ ಇರಲ್ಲ, ಸಿಗದೇ ಇಲ್ಲ. ಶತಾಯ ಗತಾಯ ಪ್ರಯತ್ನ ಮಾಡಿದ್ರು ಅವ್ರಿಗೆ ಒಂದು ವರ್ಷ ಆದರೂ ಸಿಗಲ್ಲ, ಎರಡು ವರ್ಷ ಆದರೂ ಸಿಗಲ್ಲ. ಅದಾದಮೇಲೆ ನಾವು ಪರಿಹಾರ ಮಾಡಿದ್ರೂ ಕೆಲವ್ರಿಗೆ ಸಿಕ್ಕಿಲ್ಲ. ಅಂಥದ್ದಕ್ಕೆ ಏನು ಹೇಳ್ತೀರಾ ನೀವು ಮೇಡಮ್, ಗ್ಯಾರಂಟಿ ಇಲ್ಲ ಅಂತೀರಾ? ಅದು ಗ್ಯಾರಂಟಿ ವಿಚಾರ ಅಲ್ಲ, ಕೆಲವುದು ಕರ್ಮ. ಅಂದರೆ ನಾವು ತಿರಸ್ಕಾರ ಮಾಡಬಾರ್ದು ಇರೋದನ್ನು. ನಾವು ವಿ ಶುಡ್ ಕೌಂಟ್ ಅವರ್ ಬ್ಲೆಸ್ಸಿಂಗ್ಸ್, ನಮ್ಮನ್ನು ಇರೋದನ್ನೇ ನಾವು, ನಮಗೆ ಇಷ್ಟು ಇದೆಯಲ್ಲ ಅಂತಾದರೂ ನಾವು ದೇವ್ರಿಗೆ ಕೈ ಮುಗಿಬೇಕು ಹೊರತು ಇರೋದನ್ನು ಬಿಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಬಾರ್ದು. ಇನ್ನೊಂದು ಸಿಕ್ಕದಾಗ ಬಿಟ್ಟರೆ ಅದು ಬೇರೆ ವಿಚಾರ, ಇಲ್ಲ ನಮ್ರ ಭಾವನೆಯಿಂದ ಬಿಡಬೇಕು ಈ ಥರ ನಮಗೆ ಆಗ್ತಾಯಿಲ್ಲ ಅಂತ. ಅದಕ್ಕೆ ನಾನು ಹೇಳೋದು, ಆ ಟೈಮಲ್ಲಿ ಪರಿಹಾರ ಮಾಡಿಬಿಟ್ರೆ ನಮಗೆ ಒಂದು ಮಾನಸಿಕ ಸ್ಪಷ್ಟತೆ ಸಿಗುತ್ತೆ, ನಮಗೆ ಆವಾಗ ನಾವೇ ಬಿಡಬೇಕು ಅಂತ ಅನ್ಸಲ್ಲ, ನಮಗೆ ಸಮಾಧಾನನೂ ಸಿಕ್ಕಿರುತ್ತೆ. ಆ ಥರ ನಾವು ಮಾಡ್ಕೋಬೇಕು. ಸಮಾಧಾನದಲ್ಲಿ ಆದಷ್ಟು ನಾವು ನಮ್ಮ ವರ್ತನೆಯನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಉತ್ತಮ.
ಇಲ್ಲ ಅಂದರೆ ನಾವೇನು ಅಂದರೆ ರಾಂಗ್ ಡಿಸಿಷನ್ಸ್ಗೆ ನಾವೇನು ಎಕ್ಸ್ಪರ್ಟ್ಸ್, ಯಾರು ಹೆಂಗೆ ಬೇಕಾದರೂ ಮಾಡ್ಬೋದು. ಯಾವ ಥರ ಎನಿ ಟೈಮ್ ವಿ ಕ್ಯಾನ್ ಟೇಕ್ ಅ ರಾಂಗ್ ಡಿಸಿಷನ್ ಅಂತ ಹೇಳ್ತೀವಿ. ಯಾವ ಸಮಯದಲ್ಲಿ ನಾವು ನಿರ್ಧಾರ ತೊಗೊಂಡ್ರೂ ಅದು ಸರಿ ಅಂತ ಏನು ಹೇಳೋಕ್ಕಾಗಲ್ಲ. ವಿ ಆರ್ ನಾಟ್ ಆಲ್ವೇಸ್ ರೈಟ್. ನಾವು ಯಾವಾಗಲೂ ನಮಗೆ ಸರಿಯಾಗೇ ನಾವು ನಿರ್ಧಾರ ಮಾಡ್ತೀವಿ ಅಂತಿಲ್ಲ. ಕೆಲವು ಸತಿ ಗುರು ಹಿರಿಯರನ್ನ ಅಥವಾ ಎಕ್ಸ್ಪರ್ಟ್ಸ್ನ ಕೇಳಬೇಕಾಗತ್ತೆ. ಈಗ ನಮ್ಮ ಫೀಲ್ಡಲ್ಲೂ ಅಷ್ಟೇ, ನಾವು ಕೇಳಬೇಕು ಈಗ ನಮ್ಮ ಪ್ರೊಫೆಷನ್ ಏನೋ ಇದೆ ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ಇನ್ನೊಂದು ಸೀನಿಯರ್ಸ್ನ ಕೇಳಬೇಕು, ಹಿಂಗೆ ಮಾಡ್ಬೋದಾ ಏನು ಅಂತ ಕೇಳಿ ಮಾಡೋದ್ರಲ್ಲಿ ಒಂದು ವಿವೇಕ ಅಂತ ತಿಳುವಳಿಕೆ, ಬೇರೆಯವ್ರ ತಿಳುವಳಿಕೆನ ತೊಗೋಬೇಕಾಗತ್ತೆ. ಸೊ ಈ ತಿಳುವಳಿಕೆಗೂ ನಾವು ಚಂದ್ರನೇ ಕಾರಣ ಅಂತ ಹೇಳ್ಬೋದು. ಸೊ ಯಾರಿಗಾದ್ರು ತಿಳುವಳಿಕೆ ಕಮ್ಮಿ ಅಂದರೆ ಅವನ ಮಾನಸಿಕ ಸ್ಥಿತಿ ಹೇಗಿದೆ, ಅವನಲ್ಲಿ ಚಂದ್ರ ಹೇಗಿದ್ದಾನೆ, ಮತ್ತು ಅವನಲ್ಲಿ ಪಂಚಮಾಧಿಪತಿ ಹೇಗಿದ್ದಾನೆ ಅಂತ ನಾವು ನೋಡಬೇಕು. ಇದಿಷ್ಟು ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಖಂಡಿತವಾಗಲೂ ನೋಡಿ ತಿಳ್ಕೊಳ್ಳೋವಂಥದ್ದು. ನಾವು ಒಂದು ಜಾತಕ ನೋಡಿದಾಗಲೇ ನಮಗೆ ಗೊತ್ತಾಗತ್ತೆ ಯಾರು ಅವರು ಯಾವ ಥರ ಇರ್ತಾರೆ ಅಂತ. ಅಂಥ ಟೈಮಲ್ಲಿ ಎಚ್ಚರಿಕೆಗೆ ಏನು ಮಾಡಬೇಕೋ ಅದನ್ನು ತಿಳಿಸ್ತೀವಿ. ಅದನ್ನು ನೀವು ಮಾಡ್ಕೊಂಡು ಹೋದರೆ ನೀವು ನಿಮ್ಮ ಜಾಗ್ರತೆಯಲ್ಲಿ ಇರ್ತೀರಾ, ಮತ್ತು ನೀವು ಆ ಥರ ಡಿಪ್ರೆಷನ್ ಸ್ಟ್ರೆಸ್ಗೆಲ್ಲ ಹೋಗಲ್ಲ, ಒತ್ತಡಗಳು ನಿಮಗೆ ಇನ್ನು ಅದರ ಒಂದು ಪರಿಣಾಮ ದುಷ್ಪರಿಣಾಮ ನಿಮ್ಮ ಮೇಲೆ ಬೀರಲ್ಲ, ಏನಿದ್ರೂ ನೀವು ಎದುರಿಸೋ ಶಕ್ತಿ ನಿಮಗೆ ಬರುತ್ತೆ. ಇದೆಲ್ಲ ನಾನು ಅನುಭವದಲ್ಲಿ ಎಷ್ಟೋ ಜನ ಕ್ಲೈಂಟ್ಸ್ ನನಗೆ ಬಂದು ತೋರಿಸ್ತಾರಲ್ಲ, ಅವ್ರಿಗೆ ಮುಂಚೆ ಇದ್ದಿದ್ದ ಪ್ರಾಬ್ಲಮ್ ಹೇಗೆ, ಆಮೇಲೆ ಹೇಗಾದರು, ಅದೆಲ್ಲ ನೋಡಿ ನಾನು ಹೇಳಿರೋವಂಥದ್ದು. ಅದಕ್ಕೆ ಇದು ಈಗೆಲ್ಲ ಈಗಿನ ಕಾಲದಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದೆಲ್ಲ ಈಗಿನ ಜೀವನ ಶೈಲಿಗೋಸ್ಕರನೇ ಈ ಥರ ಎಲ್ಲ ಕೆಲವೆಲ್ಲ ಹುಟ್ಕೊಂಬರುತ್ತೆ ತೊಂದರೆಗಳು. ಅದು ಹೆಚ್ಚಾದಾಗ ನಾನು ನೋಡಿ ಹೇಳ್ತೀನಿ. ಈಗ ಜಾತಕ ಜ್ಯೋತಿಷಶಾಸ್ತ್ರ ಯಾವಾಗ ಆಗಿದ್ದು, ನಾವು ಎಷ್ಟು ಪುರಾತನ ಶಾಸ್ತ್ರ ಅದು, ಅದು ವೇದಕ್ಕೆ ಒಂದು ಅಂಗ, ವೇದಾಂಗ ಅಂತ ಹೇಳ್ತೀವಿ ಜ್ಯೋತಿಷನ. ಆವಾಗಿನ ಕಾಲದಲ್ಲಿ ಏನು ಚಂದ್ರ ಇರ್ತಾಯಿದ್ದ, ಎಲ್ಲರಿಗೂ 9 ಗ್ರಹಗಳಿರೋದು ಆ ಥರ ಎಲ್ಲ ಇದ್ರೂ ಆಗಿನ ಕಾಲದಲ್ಲಿ ಈ ಥರ ಒತ್ತಡಗಳು ಇರ್ತಾಯಿರಲಿಲ್ಲ, ಬೇರೆ ಥರ ಮಾನಸಿಕ ಕಷ್ಟಗಳು ಇರ್ತಾಯಿತ್ತು. ಸೊ ಈಗ ಹೇಗಾಗಿದೆ ಅಂದರೆ ಈ ಥರ ಅಂದರೆ ನಮಗೆ ಜೀವನ ಶೈಲಿಯಿಂದ ಆಗ್ತಾ ಇರೋವಂಥ ಒತ್ತಡಗಳು ಜಾಸ್ತಿ ಆಗಿವೆ. ಅದಕ್ಕೂ ಚಂದ್ರನೇ ಕಾರಣ ಆಗಿರೋದ್ರಿಂದ, ಅಂದರೆ ಮಾನಸಿಕ ಸ್ಥಿತಿಗೆ ಎಸ್ಪೆಷಲಿ ಚಂದ್ರ ಕಾರಣ ಆಗಿರೋದ್ರಿಂದ ನಾವು ಅವನಿಗೆ ತುಷ್ಟಿ ಪುಷ್ಟಿ ಕೊಡೋದ್ರಲ್ಲಿ ನಮ್ಮ ಸ್ಟೇಟ್ ಆಫ್ ಮೈಂಡ್, ನಮ್ಮ ಮನಸ್ಸಿನ ಪರಿಸ್ಥಿತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇನ್ನು ಕೆಲವರು ಹಾಲಿನ ವ್ಯಾಪಾರ ಮಾಡೋರು ಅಥವಾ ಊಟದ ವ್ಯಾಪಾರ ಅಂದರೆ ಹೋಟೆಲ್ ಇರ್ಬೋದು, ಅಕ್ಕಿ ಬೆಳೆಯಲ್ಲಿರ್ಬೋದು, ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಯಾವುದೇ ಇದ್ರೂ, ಮತ್ತು ನಾ ಹೇಳ್ದಂಗೆ ಹಾಲು ಮೊಸರು ಅಂಥದ್ದು ಧಾನ್ಯಗಳು, ಅದರಲ್ಲೂ ಕೂಡ ಎಲ್ಲ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಮತ್ತು ನೀರಿನ ವ್ಯಾಪಾರ ಮಾಡ್ತಾರೆ ಕೆಲವರು. ಅವೆಲ್ಲರೂ ಅವ್ರಿಗೆ ಚಂದ್ರ ಚೆನ್ನಾಗಿದ್ದಾಗ ಇನ್ನೂ ಅವ್ರಿಗೆ ವ್ಯಾಪಾರದಲ್ಲಿ ಪ್ರಗತಿ ಉನ್ನತಿ ಬರುತ್ತೆ. ಸೊ ಅದೆಲ್ಲ ನಾವು ನೋಡಿ ಮಾಡೋದ್ರಲ್ಲಿ ಒಂದು ಅರ್ಥ ಬರುತ್ತೆ ನಮಗೆ. ಸುಮ್ಮನೆ ಏನೋ ಒಂದು ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡುವಾಗ ಒಂದು ಕಾನ್ಷಿಯಸ್ ಎಫರ್ಟ್ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಪ್ರಜ್ಞೆಯಿಂದ ಮಾಡಿದ್ರೆ ನಾವು ಹೋಗೋ ದಾರಿನೂ ಸುಗಮವಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೂ ಹೆಚ್ಚು ತಿಳ್ಕೊಬೇಕು ನೀವು, ನಿಮ್ಮ ಬಗ್ಗೆ ಗೊತ್ತಾಗಬೇಕು ಅಂದರೆ ನೀವು ನನ್ನ ಸಂಪರ್ಕಿಸ್ಬೋದು. ನಮಸ್ಕಾರ.